ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ ಕೆ ಇಂದ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋದೊಳಗೆ ನಾನು ಸಾವಿರ ಹುದ್ದೆಗಳಲ್ಲಿ ನಾನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಮೀಸಲಾದಾವ ಆಮೇಲೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳ ಮೀಸಲಾದಾವ ಆಮೇಲೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಆಮೇಲೆ ಯಾವ ಕೆಟಗರಿಗೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳ ಮೀಸಲಾದವ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡೋದಾಗೆ ಕೊನೆ ತನಕ ನೋಡ್ರಿ ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ ಒಬ್ಬೊಬ್ಬರು ಏನಂದ್ರೆ ಒಂದು ನಾಲ್ಕು ಡಿಸ್ಟಿಕ್ ಇಲ್ಲಿ ನಮ್ದು ನಮ್ದು ಕೆಟಗರಿಗೆ ಈ ಈ ಒಂದು ಡಿಸ್ಟಿಕ್ ಒಂದು ನಾಲ್ಕು ಡಿಸ್ಟಿಕ್ ಒಳಗೆ ಪೋಸ್ಟ್ ಭಾಳ ಅದಾವ ನಿಲ್ಲ ಅಂತ ಇಷ್ಟ್ರೆ ನಾಲ್ಕು ಡಿಸ್ಟಿಕ್ಕಿಗೆ ಹಾಕೋಂಗಿಲ್ಲ ರೀ ನೀವು ತೀರ್ಮಾನ ಮಾಡಬೇಕ್ರಿ ಯಾವ ಡಿಸ್ಟಿಕ್ಕಿಗೆ ನಾನು ಅರ್ಜಿ ಸಲ್ಲಿಸ್ಬೇಕು ಆಮೇಲೆ ಆ ಡಿಸ್ಟಿಕ್ಕಿಗೆ ಯಾಕೆ ಅರ್ಜಿ ಸಲ್ಲಿಸ್ಬೇಕು ಪೋಸ್ಟ್ ಅದಾವ ಹೆಚ್ಚಿಗೆ ಪೋಸ್ಟ್ ಇದ್ದಂತ ಜಿಲ್ಲೆಗಳಿಗೆ ನಾ ಅರ್ಜಿ ಸಲ್ಲಿಸಬೇಕು ಅಥವಾ ಕಡಿಮೆ ಪೋಸ್ಟ್ ಇರ್ತಕ್ಕಂಥ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅದೆಲ್ಲವನ್ನ ಅನಲೈಸಿಸ್ ಮಾಡಿ ನಂತರ ನೀವು ಅರ್ಜಿ ಸಲ್ಲಿಸ್ತಾಕ ಹೋಗ್ಬೇಕ್ರಿ ಮೊದಲು ಡಿಸೈಡ್ ಮಾಡಬೇಕು ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇರೋದೇ ರೀ ಸ್ನೇಹಿತರೆ ನೋಡ್ರಿ ನೀವೇನ್ ಮಾಡಿರ್ತೀರಿ ಉದಾಹರಣೆಗಾಗಿ ತುಮಕೂರಿನಲ್ಲಿ ಎಪ್ಪತ್ ಮೂರು ಹುದ್ದೆಗಳಾದವಂತ ಬ್ಲೈಂಡ್ಲಿ ಹೋಗಿ ಅರ್ಜಿ ಸಲ್ಲಿಸಿ ಬಿಡ್ತೀರಿ ತುಮಕೂರು ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬಿಡ್ತಿರಿ ನಿಮ್ದು ಕೆಟಗರಿಗೆ ಅಂತ ನೀವು ಅಲ್ಲಿ ನೋಡೋದೇ ಇಲ್ಲ ನಿಮ್ಮಂಗೆ ಎಪ್ಪತ್ಮೂರು ತುಮಕೂರದಾಗೆ ಹೆಚ್ಚಿಗೆ ಅದಾವ ಎಪ್ಪತ್ಮೂರು ಹುದ್ದೆಗಳು ತುಮಕೂರದಾಗ ಖಾಲಿ ಹುದ್ದೆಗಳು ಹೆಚ್ಚಿಗೆ ಅದಾವ ಅಂತ ತುಮಕೂರಿಗೆ ಹುಯ್ಯಂತ ಅಪ್ಲಿಕೇಶನ್ ಆಗಿಬಿಡ್ತಾರೆ ಆಟೋಮೆಟಿಕ್ಲಿ ಏನಾಗ್ಬಿಡ್ತತಿ ತುಮಕೂರು ಜಿಲ್ಲೆಯ ಕಟ್ ಆಫ್ ಅಂಕಗಳ ಹೆಚ್ಚಿಗೆ ನಿಲ್ತ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದನ್ನು ನೀವು ಅನಲೈಸ್ ಮಾಡ್ಬೇಕ್ರಿ ಆಮೇಲೆ ಕಾಂಪಿಟೇಷನ್ ಅಂತೂ ಹೆವಿ ಇರ್ತದೆ ಕಾಂಪಿಟೇಷನ್ ಅಂತೂ ಹೆವಿ ಇರ್ತದ ಮಿನಿಮಮ್ ಏನಿಲ್ಲ ಅಂದ್ರೆ ಎರಡರಿಂದ ಎರಡರಿಂದ ಮೂರು ಲಕ್ಷ ಜನ ಎರಡರಿಂದ ಮೂರು ಲಕ್ಷ ಜನ ಅಂತೂ ಅರ್ಜಿ ಸಲ್ಲಿಸೇ ಸಲ್ಲಿಸ್ತಾರೆ ಒಂದು ಹುದ್ದೆಗೆ ಎರಡ್ ನೂರರಿಂದ ಮುನ್ನೂರು ಜನಗಳ ಪೈಪೋಟಿ ಇರ್ತದ ಅಂದ್ರೆ ಒಂದು ಹುದ್ದೆ ಪಡಿಬೇಕಂತ ಮುನ್ನೂರು ಎರಡು ನೂರಿಂದ ಮುನ್ನೂರು ಜನ ಈ ಎಕ್ಸಾಮ್ ಅನ್ನೋ ಒಂದು ಯುದ್ಧ ಮಾಡ್ತಿರ್ತಾರೆ ಹಾಗಾಗಿ ಕಾಂಪಿಟೇಷನ್ ಅಂತೂ ಹೆವಿ ಇರ್ತದೆ ನೀವಂತೂ ಓದ್ಲೇಬೇಕು ಸ್ನೇಹಿತರೆ ಅದು ಡಿಫ್ರೆಂಟ್ ಮ್ಯಾಟರ್ ಕಾಂಪಿಟೇಷನ್ ಎಬಿ ಇರ್ತದ ಅನ್ನೋದು ಡಿಫ್ರೆಂಟ್ ಮ್ಯಾಟ್ರ್ ಮೊದಲು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳದಾವ ನಿಮ್ದು ಕ್ಯಾಟಗರಿಗೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮೀಸಲಾತಿ ಅದಾವ ಪ್ರತಿಯೊಂದನ್ನ ಅನಲೈಸಿಸ್ ಮಾಡ್ರಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಒಟ್ಟಾರೆಯಾಗಿ ಸಾವಿರ ಖಾಲಿ ಅದಾವ ಈ ಸಾವಿರ ಹುದ್ದೆಗಳಲ್ಲಿ ನಾನ್ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಂಟು ನೂರ ನಲ್ವತ್ತೇಳು ಹುದ್ದೆಗಳ ಮೀಸಲಾದವು ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೂರ ಐವತ್ತ್ ಮೂರು ಹುದ್ದೆಗಳ ಖಾಲಿ ಅದಾವೆ ಸ್ನೇಹಿತರೆ ಈ ನಾನ್ ಹೈದರಾಬಾದ್ ಕರ್ನಾಟಕದ ಸರ್ಕಲ್ ಏನು ಎಂಟು ನೂರ ನಲ್ವತ್ತೇಳು ಹುದ್ದೆಗಳು ಖಾಲಿ ಅದಾವ ರೀ ಈ ನಾನ್ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಇಲ್ಲಿ ಜಿಲ್ಲೆಗಳ ವರ್ಗೀಕರಣ ಕೊಟ್ಟಿನ ಸ್ನೇಹಿತರೆ ಅಂದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದೀನಿ ತುಮಕೂರು ಎಪ್ಪತ್ತ್ಮೂರು ಮೈಸೂರು ಅರವತ್ತಾರು ಬೆಳಗಾವಿ ಅರವತ್ತ್ನಾಲ್ಕು ಮಂಡ್ಯ ಅರವತ್ತು ಚಾಮರಾಜನಗರ ಐವತ್ತೈದು ಹಾಸನ ಐವತ್ನಾಲ್ಕು ರಾಮನಗ ರಾಮನಗರ ಐವತ್ತೊಂದು ದಕ್ಷಿಣ ಕನ್ನಡ ಐವತ್ತು ಕೋಲಾರ ನಲವತ್ತೈದು ಚಿಕ್ಕಬಳ್ಳಾಪುರ ನಲವತ್ತೆರಡು ಈ ರೀತಿ ಟಾಪ್ ಹತ್ತು ಜಿಲ್ಲೆಗಳಲ್ಲಿ ಸ್ನೇಹಿತರೆ ಇವು ಈ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಅದಾವೆ ಇನ್ನು ಅತಿ ಕಡಿಮೆ ಪೋಸ್ಟ್ ಇರ್ತಕ್ಕಂಥ ಜಿಲ್ಲೆಗಳು ನೋಡೋದಾದ್ರೆ ಬಾಗಲಕೋಟೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ತಲಾ ಇಪ್ಪತ್ತೆ ಇಪ್ಪತ್ತೆರಡು ಇಪ್ಪತ್ತೆರಡು ಖಾಲಿ ಹುದ್ದೆಗಳದವ ಧಾರವಾಡ ಹನ್ನೆರಡು ಖಾಲಿ ಹುದ್ದೆಗಳು ವಿಜಯಪುರ ಏಳು ಕೊಡಗು ಆರು ಉತ್ತರ ಕನ್ನಡ ಎರಡು ಇಲ್ಲಿ ಕಡಿಮೆ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ನಾವು ಹೈದರಾಬಾದ್ ಕರ್ನಾಟಕದ ರೀಸನ್ ನೋಡೋದಾದ್ರೆ ಅಂದ್ರೆ ಕಲ್ಯಾಣ ಕರ್ನಾಟಕದ ರೀಸನ್ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಕಲಬುರಗಿ ಆಮೇಲೆ ಬೀದರ್ ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಪೋಸ್ಟ್ಗಳು ಖಾಲಿ ಅದಾವ ಸ್ನೇಹಿತರೆ ಇದಿಷ್ಟೇನಂದ್ರೆ ಜಿಲ್ಲೆವಾರು ಹುದ್ದೆಗಳ ವರ್ಗೀಕರಣ ಸ್ನೇಹಿತರೆ ನೆಕ್ಸ್ಟ್ ಕೆಟಗರಿ ಅಥವಾ ವರ್ಗವಾರು ಹುದ್ದೆಗಳ ವರ್ಗೀಕರಣವನ್ನು ನೋಡೋಣ ಸ್ನೇಹಿತರೆ ಅಂದ್ರೆ ಯಾವ ಕೆಟಗರಿಗೆ ಯಾವ ಜಿಲ್ಲೆಯೊಳಗೆ ಎಷ್ಟು ಹುದ್ದೆಗಳ ಮೀಸಲದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ಜನರಲ್ ಕ್ಯಾಟಗರಿ ಈ ತುಮಕೂರು ಜಿಲ್ಲೆಯಲ್ಲಿ ಜನರಲ್ ಕ್ಯಾಟಗರಿಗೆ ಮೂವತ್ತೆರಡು ಹುದ್ದೆಗಳ ಮೀಸಲಾದಾವ ಅದೇ ರೀತಿ ಮೈಸೂರು ಇಪ್ಪತ್ತೊಂಬತ್ತು ಬೆಳಗಾವಿ ಇಪ್ಪತ್ತೆಂಟು ಮಂಡ್ಯ ಇಪ್ಪತ್ತೇಳು ಚಾಮರಾಜನಗರ ಇಪ್ಪತ್ನಾಲ್ಕು ಹಾಸನ ಇಪ್ಪತ್ನಾಲ್ಕು ದಕ್ಷಿಣ ಕನ್ನಡ ಇಪ್ಪತ್ತೆರಡು ರಾಮನಗರ ಇಪ್ಪತ್ತೆರಡು ಕೋಲಾರ ಇಪ್ಪತ್ತು ಚಿಕ್ಕಬಳ್ಳಾಪುರ ಹತ್ತೊಂಬತ್ತು ಈ ರೀತಿ ಈ ಜಿಲ್ಲೆಗಳಲ್ಲಿ ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ಹುದ್ದೆಗಳ ಮೀಸಲಿರ್ತಕ್ಕಂಥದ್ದು ಅದರಲ್ಲಿ ನೋಡಿ ಸ್ನೇಹಿತರೆ ಇತರಿ ಅಂತ ಬರ್ತದೆ ಇತರಿ ಅಂತ ಅನ್ನೋರು ಯಾರಂದ್ರೆ ಯಾವುದೇ ರೀತಿ ರಿಸರ್ವೇಶನ್ ತೊಗೊಳಂಗಿಲ್ಲ ಅವರು ಯೋಜನಾ ಅಂತ ರಿಸರ್ವೇತ್ ರಿಸರ್ವೇಶನ್ ತೊಗೊಳಂಗಿಲ್ಲ ಕನ್ನಡ ಮಾಧ್ಯಮ ಅಂತ ರಿಸರ್ವೇಶನ್ ತಗೊಳಂಗಿಲ್ಲ ರೂರಲ್ ಗ್ರಾಮ್ ರೂರಲ್ ಅಂತ ರಿಸರ್ವೇಶನ್ ತಗೊಳಂಗಿಲ್ಲ ಏನೂ ರಿಸರ್ವೇಶನ್ ತಗೊಳಂಗಿಲ್ಲ ಅವರು ಜಸ್ಟ್ ಅರ್ಜಿ ಸಲ್ಲಿಸ್ತಾರ ಅಂತವರಿಗೆ ನೋಡ್ರಿ ಸ್ನೇಹಿತರೆ ಈ ತುಮಕೂರೊಳಗೆ ಐದು ಹುದ್ದೆಗಳು ಮೀಸಲಾದವ ಅದೇ ರೀತಿ ಇಲ್ಲಿ ಸ್ವಲ್ಪ ಅದಾವ್ರಿ ಏನಪ್ಪ ಅಂದ್ರೆ ಮ್ಯಾಪ್ ಅನ್ನ ನೀವು ಈ ಒಂದು ಚಾರ್ಟ್ ಅನ್ನ ಅನಲೈಸಿಸ್ ಮಾಡ್ಬೇಕ್ರಿ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಒಳ್ಳೆಯ ಪೋಸ್ಟ್ಗಳದವ್ರಿ ಸ್ನೇಹಿತರ ಇಲ್ಲಿ ನೋಡ್ರಿ ನೀವು ಮಹಿಳಾ ಅಭ್ಯರ್ಥಿಗಳಿಗೆ ಒಳ್ಳೆ ಚೆನ್ನಾಗಿ ಪೋಸ್ಟ್ ಅದಾವ ತುಮಕೂರದಾಗ ಹನ್ನೊಂದು ಹುದ್ದೆಗಳು ಮೀಸಲಾದವ ಮೈಸೂರೊಳಗತ್ತು ಬೆಳಗಾವಿ ಒಳಗತ್ತು ಮಂಡ್ಯ ಒಂಬತ್ತು ಚಾಮರಾಜನಗರ ಎಂಟು ಹಾಸನ ಎಂಟು ದಕ್ಷಿಣ ಕನ್ನಡ ಎಂಟು ರಾಮನಗರ ಎಂಟು ಕೋಲಾರ ಏಳು ಆಮೇಲೆ ಚಿಕ್ಕಬಳ್ಳಾಪುರ ಏಳು ಈ ರೀತಿ ಮೀಸಲಾತಿ ಇರ್ತದ ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಂಗವಿಕಲ ಅಭ್ಯರ್ಥಿ ಮಾಜಿ ಸೈನಿಕ ಯೋಜನಾ ನಿರಾಶ್ರಿತ ಇಲ್ಲಿ ಹುದ್ದೆಗಳು ಕೊಟ್ಟಿನ ಸ್ನೇಹಿತರೆ ಈ ಚಾರ್ಟ್ ಹಂಗ ಸ್ಟೇಟ್ ನೋಡ್ತಾ ಹೋಗ್ರಿ ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿರು ಸ್ನೇಹಿತರೆ ನಿಮಗೇನಪ್ಪ ಅಂದ್ರೆ ಗೊತ್ತಾಗ್ತದೆ ಎಲ್ಲಿ ನಾನು ಅರ್ಜಿ ಸಲ್ಲಿಸ್ಬೇಕಂತ ಗೇ ಇದು ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳ ಹುದ್ದೆಗಳ ಮೀಸಲಾತಿ ಬಗ್ಗೆ ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ಕ್ಯಾಟಗರಿ ಒನ್ ಬಗ್ಗೆ ನೋಡೋಣ ಸ್ನೇಹಿತರೆ ಕ್ಯಾಟಗರಿ ಒಂದೊಳಗೆ ತುಮಕೂರು ಜಿಲ್ಲೆಯೊಳಗೆ ಮೂರು ಮೈಸೂರು ಮೂರು ಮಂಡ್ಯ ಮೂರು ಬೆಳಗಾವಿ ಮೂರು ಬೆಂಗಳೂರು ನಗರ ಎರಡು ಬೆಂಗಳೂರು ಗ್ರಾಮಾಂತರ ಎರಡು ಚಿತ್ರದುರ್ಗ ಎರಡು ಕೋಲಾರ ಎರಡು ರಾಮನಗರ ಚಿಕ್ಕಬಳ್ಳಾಪುರ ಎಲ್ಲ ಎರಡೆರಡು ಹುದ್ದೆಗಳ ಮೀಸಲಾತಿ ಅದಾವೆ ಈ ಕ್ಯಾಟಗರಿ ಒಂದು ಅಭ್ಯರ್ಥಿಗಳ ಮೀಸಲಾತಿ ಈ ಹುದ್ದೆಗಳ ಮೀಸಲಾತಿ ನೋಡೋದಾದ್ರೆ ಅಂಥ ಮೀಸಲಾತಿ ಏನಿಲ್ಲ ಈ ಕ್ಯಾಟಗರಿ ಒಂದರೊಳಗನೆ ಮತ್ತೆ ಮಹಿಳಾ ಅಭ್ಯರ್ಥಿ ಬೇರೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮೀಡಿಯಂ ಅಭ್ಯರ್ಥಿ ಬೇರೆ ಅಂಗವಿಕಲ ಅಭ್ಯರ್ಥಿ ಈ ರೀತಿ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಇತರೆ ಅಂತಂದ್ರೆ ಇತರೆ ಒಳಗ ಅದ ಒಂದೊಂದು ಪೋಸ್ಟ್ ಅದಾವ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಅದಾವ ಗ್ರಾಮೀಣ ಅಭ್ಯರ್ಥಿಗಳಿಗೆ ನೋಡಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ನೋಡಿ ಸ್ನೇಹಿತರೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಮೀಸಲಾತಿ ಅದಾವೆ ನೋಡ್ರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇಲ್ಲಿಂದ ಏನು ಮೀಸಲಾತಿ ಇಲ್ಲ ಈ ರೀತಿ ನೀವು ಅನಲೈಸಿಸ್ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಎಲ್ಲೂ ಖಾಲಿ ಇಲ್ಲ ಎಲ್ಲೂ ಖಾಲಿ ಇಲ್ಲ ಈ ರೀತಿ ಖಾಲಿ ಇರಲಿಲ್ಲ ಅಂತ ತಿಳ್ಕೊಡ್ರಿ ನೀವು ಅಂತಲ್ಲಿ ಕನ್ನಡ ಮಾಧ್ಯಮ ಅಂತ ಬಳಸಬಾರ್ದ್ರಿ ನೀವು ಕನ್ನಡ ಮಾಧ್ಯಮ ಅನ್ನೋ ರಿಸರ್ವೇಶನ್ ಅಲ್ಲಿ ಕನ್ನಡ ಮಾಧ್ಯಮ ಅನ್ನೋ ರಿಸರ್ವೇಷನ್ ನೋ ಅಂತಾನೆ ಹಾಕ್ಬೇಕು ಟಿಕ್ ಅವಾಗ ನಿಮ್ದು ಈ ತರ ಅಂತ ಕನ್ಸಿಡರ್ ಆಗ್ತದೆ ನಿಮಗೆ ಒಂದು ಪೋಸ್ಟ್ ಸಿಗ್ತದೆ ಏ ಬರೀ ಒಂದೇ ಪೋಸ್ಟ್ ನಾಗ ಏನ್ ನಾನು ಕಾಂಪಿಟೇವ್ ಕಾಂಪಿಟ್ ಮಾಡ್ರಿ ಅಂತ ಅನ್ನೋರು ಇದ್ರಂದ್ರೆ ಜನ್ರಲ್ ಅಂತ ಹಾಕ್ರಿ ಜನ್ರಲ್ದಾಗ ಪೈಪೋಟಿ ಮಾಡ್ರಿ ಯಾಕಂದ್ರೆ ಜನ್ರಲ್ದಾಗ ಬಹಳ ಜನ ಅದೇನಪ್ಪ ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಇದ್ದಂಗೆ ಎಲ್ಲರೂ ಬಂದು ಹತ್ತೋರೆ ಹಾಗಾಗಿ ಜನರಲ್ ಕ್ಯಾಟಗರಿಗೆ ಕಟ್ ಆಫ್ ನಾರ್ಮಲಿ ಹೆಚ್ಚಿಗೆ ನೀವು ಪೈಪೋಟಿ ಮಾಡೋಕೆ ರೆಡಿ ಇದ್ರಪ್ಪ ಅಂದ್ರೆ ನೀವು ಹಾಕಬಹುದು ಈ ರೀತಿ ಏನಪ್ಪಾ ಅಂದ್ರೆ ಈ ಕ್ಯಾಟಗರಿ ಒಂದು ವೇಕ್ಯಾನ್ಸಿ ಡಿಟೇಲ್ಸ್ ಆದ ಸ್ನೇಹಿತರೆ ಒಮ್ಮೆ ಮೀಸಲಾತಿ ಡಿಟೇಲ್ಸ್ ಅನ್ನು ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಕ್ಯಾಟಗರಿ ಟು ಪ್ರವರ್ಗ ಟು ಎ ಕ್ಯಾಟಗರಿ ಪ್ರವರ್ಗ ಟು ಎ ಅಭ್ಯರ್ಥಿಗಳಿಗೆ ನೋಡಿ ಸ್ನೇಹಿತರೆ ತುಮಕೂರು ಹನ್ನೊಂದು ಮೈಸೂರು ಹತ್ತು ಬೆಳಗಾವಿ ಹತ್ತು ಮಂಡ್ಯ ಒಂಬತ್ತು ಚಾಮರಾಜನಗರ ಒಂಬತ್ತು ಆಮೇಲೆ ರಾಮನಗರ ಎಂಟು ಹಾಸನ ಎಂಟು ಉಳಿದಿರ್ತಕ್ಕಂಥದ್ದು ಏಳು ಆರು ಇದು ಈ ರೀತಿ ಹುದ್ದೆಗಳು ಮೀಸಲಾತಿ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಕ್ಯಾಟಗರಿ ಟು ಎ ಒಳಗೆ ನೋಡ ಸ್ನೇಹಿತರೆ ಇತರದರಿಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಂತ ಇದೆ ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ನೋಡಿ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮೀಸಲಾತಿ ಅಂತ ಇಲ್ಲಿ ಐತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಲ್ಲೈತಿ ಐತಿ ಅದೇ ರೀತಿ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ನಾನು ನೋಡ್ರಿ ಒಂದೊಂದು ಲೈನ್ ಒಂದು ಲೈನ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ ಈ ರೀತಿ ಅದಕ್ಕ ವಿಡಿಯೋ ಏನಪ್ಪಾ ಅಂತಂದ್ರೆ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ ನೆಕ್ಸ್ಟ್ ಕ್ಯಾಟಗರಿ ಟು ಬಿ ಕ್ಯಾಟಗರಿ ಟು ಬಿ ದ್ರಿಗೂ ಅಂತ ಹೇಳ್ಕೊಳ್ಳುವಂಥದ್ದು ಏನು ಮೀಸಲಾತಿ ಇಲ್ಲ ಸ್ನೇಹಿತರೆ ಇಲ್ಲಿ ಚಾರ್ಟ್ ಐತಿ ನೋಡ್ರಿ ಎಲ್ಲಿ ನೋಡ್ರಿ ಕ್ಯಾಟಗರಿ ಟು ಬಿ ನೋಡಿ ನೋಡ್ರಿ ಸ್ನೇಹಿತರೆ ಮಹಿಳಾ ಅಭ್ಯರ್ಥಿ ಇರಲಿ ಕನ್ನಡ ಮಾಧ್ಯಮ ಇರಲಿ ಕನ್ನಡ ಮಾಧ್ಯಮದವ್ರಿಗಂತೂ ಇಲ್ವೇ ಇಲ್ಲ ಹುದ್ದೆಗಳು ಇಲ್ವೇ ಇಲ್ಲ ಗ್ರಾಮೀಣ ಅಭ್ಯರ್ಥಿಗಳಿಗೆ ಕೆಲವೊಂದು ಜಿಲ್ಲೆಗಳದಾಗ ಒಂದು ಪೋಸ್ಟ್ ಅದ ಒಂದಕ್ಕಿಂತ ಹೆಚ್ಚು ಯಾವುದು ಜಿಲ್ಲೆಯೊಳಗೆ ಮೀಸಲಾತಿ ಇಲ್ಲ ನೋಡಿರಿ ಸಾವಿರ ಹುದ್ದೆಗಳಂತ ದೊಡ್ಡದಾಗ ಅನ್ಕೊಂಡ್ಬಿಡ್ತೀರಿ ನೀವು ಈ ರೀತಿ ನೀವು ನೋಡಲಿಲ್ಲಪ್ಪ ಅಂತಂದ್ರೆ ನಿಮಗೆ ತಪ್ಪು ಜಿಲ್ಲೆಗೆ ಹಾಕಿ ಆಮೇಲೆ ಪಶ್ಚಾತ್ತಾಪ ಪಡಬಾರ್ದು ನೋಡ್ರಿ ಕ್ಯಾಟಗರಿ ಟು ಬಿ ಕ್ಯಾಟಗರಿ ಟು ಬಿ ದರಿಗೆ ಅಂತ ಹೇಳಿಕೊಳ್ಳುವಂಥ ಮೀಸಲಾತಿ ಯಾವ ಜಿಲ್ಲೆಯೊಳಗೂ ಇಲ್ಲ ಸ್ನೇಹಿತರೆ ಇದು ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಕ್ಯಾಟಗರಿ ತ್ರೀ ಎ ಕ್ಯಾಟಗರಿ ತ್ರೀ ಎ ನೋಡ್ರಿ ಸ್ನೇಹಿತರೆ ಇವ್ರಿಗೂ ಹೇಳಿಕೊಳ್ಳುವಂಥ ಮೀಸಲಾತಿ ಯಾವುದೇ ಜಿಲ್ಲೆಯೊಳಗೆ ಇಲ್ಲ ನೋಡ್ರಿ ಸ್ನೇಹಿತರೆ ಎಲ್ಲಾನು ನೋಡ್ರಿ ಮೂರು ಎರಡು 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 ಪ್ರತಿಯೊಂದನ್ನು ಹಂಗೈತಿ ಇಲ್ಲಿ ದಕ್ಷಿಣ ಕನ್ನಡ ಎಂಟು ಏಳು ಅಂತ ಅದ ಇದು ಬೈ ಮಿಸ್ಟೇಕ್ ಆಗೈತಿ ಇಲ್ಲಿ ಇಲ್ಲಿ ಎಂಟು ಏಳು ಇಲ್ರಿ ಇಲ್ಲಿ ಎಂಟು ಏಳು ಇಲ್ಲ ಇಲ್ಲಿ ನೋಡ್ರಿ ಒಂದು ಪ್ಲಸ್ ಒಂದು ಎರಡೇ ಅದಾವೆ ಇಲ್ಲಿ ನಾನು ಟೈಪ್ ಮಾಡಾಗ ಮಿಸ್ಟೇಕ್ ಆಗೈತೆ ಹಂಗ ಬಿಟ್ಟಿನ ಕಾಪಿ ಪೇಸ್ಟ್ ಮಾಡಿದ ಪ್ರಾಬ್ಲಮ್ ಇದೆ ಇಲ್ಲಿ ನೋಡ್ರಿ ಇಲ್ಲೂ ಎರಡೇ ಪೋಸ್ಟ್ ಅದಾವೆ ಎಲ್ಲ ಕಡೆ ಎರಡೇ ಪೋಸ್ಟ್ ಅದಾವೆ ಸ್ನೇಹಿತರೆ ಕ್ಯಾಟಗರಿ ತ್ರೀ ಎ ದವರಿಗೆ ಅಂಥ ಪೋಸ್ಟ್ ಏನು ಮೀಸಲಾತಿ ಇಲ್ಲ ನನ್ನ ಪ್ರಕಾರ ನೀವು ಒಮ್ಮೆ ಇಲ್ಲಿ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ಕ್ಯಾಟಗರಿ ಥರ್ಡ್ ಬಿ ಪ್ರವರ್ಗ ಮೂರು ಬಿ ಇವರಿಗೂ ಸೇಮ್ ಸ್ನೇಹಿತರೆ ಏನಂತ ಹೇಳಿಕೊಳ್ಳುವಂಥ ಹುದ್ದೆಗಳ ಮೀಸಲಾತಿ ಇಲ್ಲ ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ ಎಲ್ಲರೂ ನೋಡ್ರಿ ಒಂದೊಂದೇ ಕಾಣಕ್ ಎಲ್ಲರ ಎಲ್ಲರೂ ಎರಡು ಕಾಣಕ್ ಕುಂತಾವನ್ರಿ ಎಲ್ಲರೂ ಎರಡು ಕಾಣಕ್ ಪೋಸ್ಟ್ಗಳು ಮೀಸಲಾತಿ ಇಲ್ಲೇ ಇಲ್ಲ ನೋಡ್ರಿ ಎಲ್ಲ ಕಡೆ ಒಂದೊಂದೇ ಕಾಣಾಕ್ ನೀವು ಕ್ಯಾಟಗರಿ ತ್ರೀ ಬಿ ಅಂತ ಏನೂ ಮೀಸಲಾತಿ ತೊಂದಿಲ್ಲ ಅಂದ್ರೂ ಒಂದೇ ಐತಿ ಮಹಿಳಾ ಅಭ್ಯರ್ಥಿ ಅಂತ ತೊಂದ್ರೂ ಒಂದೇ ಐತಿ ಗ್ರಾಮೀಣ ಅಭ್ಯರ್ಥಿ ಅಂತ ತೊಂದ್ರೂ ಒಂದೇ ಐತಿ ಬೈ ಏನಪ್ಪ ಅಂದ್ರೆ ಅಪ್ಪಿತಪ್ಪಿನೂ ಕನ್ನಡ ಮಾಧ್ಯಮ ತಗೊಳ್ಬೇಡ್ರಿ ಯಾಕಂದ್ರೆ ಇಲ್ಲಿ ವೇಕ್ಯಾನ್ಸಿನೇ ಇಲ್ಲ ಓಕೆರ ನೆಕ್ಸ್ಟ್ ಬರಿ ಸ್ಕೆಡ್ಯೂಲ್ ಕಾಸ್ಟ್ ಎಸ್ ಸಿ ದವರಿಗೆ ಒಂದು ಸ್ವಲ್ಪ ಮೀಸಲಾತಿ ಅದಾವ್ರಿ ಎಸ್ಸಿದವ್ರಿಗೆ ನೋಡ್ರಿ ತುಮಕೂರದಾಗ ಹನ್ನೆರಡು ಅದಾವ ಮೈಸೂರು ಹನ್ನೊಂದು ಮಂಡ್ಯ ಹನ್ನೊಂದು ಬೆಳಗಾವಿ ಹನ್ನೊಂದು ಚಾಮರಾಜನಗರ ಹತ್ತು ಹಾಸನ ಹತ್ತು ದಕ್ಷಿಣ ಕನ್ನಡ ಒಂಬತ್ತು ರಾಮನಗರ ಒಂಬತ್ತು ಕೋಲಾರ ಏಳು ಚಿಕ್ಕಬಳ್ಳಾಪುರ ಏಳು ಈ ರೀತಿ ಮೀಸಲಾತಿ ಅದಾವ ಇದ್ರೊಳಗ ನೋಡ್ರಿ ಸ್ನೇಹಿತರೆ ಎಸ್ ಸಿ ಕಾಸ್ಟ್ ಒಳಗ ಅದರ್ಸ್ ಅದರ್ಸ್ನಾಗ ಎರಡೆರಡು ಪೋಸ್ಟ್ ಅದಾವ ಮಹಿಳಾ ಅಭ್ಯರ್ಥಿಗಳಿಗೆ ಒಳ್ಳೆ ಪೋಸ್ಟ್ ಅದಾವ ಮೀಸಲಾತಿ ಅದಾವೆ ಮಹಿಳಾ ಅಭ್ಯರ್ಥಿಗಳಿಗೆ ಐದು ತುಮಕೂರಿನಾಗ ಐದು ಅದಾವ ಮೈಸೂರಿನಾಗ ನಾಲ್ಕು ಅದಾವ ಇಲ್ಲಿ ನೀವು ಗಮನಿಸಬಹುದು ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗೂ ಮೂರ್ ಮೂರು ಪೋಸ್ಟ್ ಅದಾವ ಅಂತ ಏನು ಕೆಟ್ಟದಲ್ಲ ಅಡ್ಡಿ ಇಲ್ಲ ಮೂರು ಅದಾವ ಅಂತಂದ್ರೂ ಒಳ್ಳೆಯದ ಅಂತ ಅನ್ಬಹುದು ಇಲ್ಲಿ ನೆಕ್ಸ್ಟ್ ಕನ್ನಡ ಮೀಡಿಯಂ ಅಭ್ಯರ್ಥಿ ಕನ್ನಡ ಮೀಡಿಯಂ ರಿಸರ್ವೇಷನ್ ತೊಗೊಳ್ಬಾರೀ ವೇಸ್ಟ್ ಟೈಮ್ಸ್ಲತ್ತೆ ಯಾವುದನ್ನು ಜಿಲ್ಲೆಯೊಳಗ ಸಿ ಕ್ಯಾಟಗರಿ ಇದ್ರೂ ಕೂಡ ಕನ್ನಡ ಮಾಧ್ಯಮ ಮೀಸಲಾತಿ ಅವರಿಗೆ ಇಲ್ವೇ ಇಲ್ಲ ಪೋಸ್ಟ್ ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದೊಂದು ಐತಿ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಐತಿ ಅಡ್ಡಿ ಇಲ್ಲ ಮಾಜಿ ಸೈನಿಕರಿಗೂ ಒಂದೊಂದು ಐತಿ ಆ ತೃತೀಯ ಲಿಂಗಿ ಅಭ್ಯರ್ಥಿ ಸಿ ಒಳಗ ಮೀಸಲಾತಿ ಇಲ್ಲ ಸ್ನೇಹಿತರೆ ಇದನ್ನು ಒಮ್ಮೆ ಈ ಚಾರ್ಟ್ ಅನ್ನ ಒಮ್ಮೆ ಅನಲೈಸಿಸ್ ಮಾಡ್ರಿ ಸ್ನೇಹಿತರೆ ನೆಕ್ಸ್ಟ್ ಎಸ್ ಟಿ ಕೆಟಗರಿ ಅವರು ಎಸ್ ಟಿ ಕೆಟಗರಿ ಅವರಿಗೆ ಒಂದು ಲೆಕ್ಕಕ್ಕೆ ಅಡ್ಡಿಲ್ಲ ಅನ್ನಿಸ್ತದ ತುಮಕೂರ್ನಾಗ ಆರು ಮೈಸೂರಿನಾಗ ಐದು ರಾಮನಗರ ಐದು ಕೋಲಾರ ನಾಲ್ಕು ಉಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಮೂರು ಎರಡು ಒಂದು ಹುದ್ದೆಗಳ ಮೀಸತದ ಅದರಲ್ಲಿ ನೋಡ್ರಿ ಸ್ನೇಹಿತರೆ ಈ ಎಸ್ ಟಿ ಕೆಟಗರಿ ಒಳಗನೆ ಮಹಿಳಾ ಅಭ್ಯರ್ಥಿ ಅದರ್ಸ್ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮೀಡಿಯಂ ಅಭ್ಯರ್ಥಿ ಕನ್ನಡ ಅಭ್ಯರ್ಥಿ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ ಇದಿಷ್ಟೇನಂದ್ರೆ ನಾನು ಹೈದರಾಬಾದ್ ಕರ್ನಾಟಕದ ಸರ್ಕಲ್ ರೀಸನ್ನಲ್ಲಿ ಬರ್ತಕ್ಕಂಥ ಯಾ ಎಲ್ಲ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯೊಳಗೆ ಯಾವ್ದು ಕ್ಯಾಟಗರಿಗೆ ಎಷ್ಟು ಮೀಸಲಾತಿ ಅದ ಇದ್ದು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಐತಿ ಸ್ನೇಹಿತರೆ ಇದೇ ರೀತಿ ನಾನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ರೀಸನ್ನು ಮಾಡ್ಬೇಕಂತ ಮಾಡಿದ್ದೆ ಸ್ನೇಹಿತರೆ ಬಟ್ ಮಾಡಲಿಲ್ಲ ಅದ್ರದ್ದು ಆ ನೋಟಿಫಿಕೇಷನ್ ಏನಾಯ್ತಲ್ಲ ಸ್ನೇಹಿತರೆ ನಮ್ದು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ ಯಾರು ಇನ್ನೂ ತನಕ ನಮ್ಮ ಟ್ಯಾಲ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲೋ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತದೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗ್ರಿ ಸ್ನೇಹಿತರೆ ಇದಿಷ್ಟು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ವರ್ಗೀಕರಣ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು